ಯಾಕಂದ್ರೆ ನಿನ್ನೆ ನಮ್ಮ ಹತ್ರ ಬಂದು ನಾವು ವಾಪಸ್ ತಗೋತೀವಿ ಅಂತ ಹೇಳಿ ಮಾತು ಕೊಟ್ಟು ಅಲ್ಲಿ ಹೋಗಿ ಯೂ ಟರ್ನ್ ತಗೊಂಡಿರ್ತಕ್ಕಂಥದ್ದು ನೀವು ನೋಡಿದ್ರಿ ಮತ್ತು ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅಲ್ಲಿ ಇದ್ದವರಿದ್ದೀರಿ ಪ್ರತ್ಯಕ್ಷ ಕಂಡವರಿದ್ದೀರಿ ಅಲ್ಲಿ ಏನಾಯ್ತು ಅಲ್ಲಿ ಹೋದ ಮೇಲೆ ಏನಾಯ್ತು ಅನ್ನೋದು ನೀವು ನೋಡಿದ್ರಿ ಈಗ ಯಾವುದೇ ನಾನು ಹೇಳಿಕೆ ಕೊಡೋದಾಗಲಿ ಅಥವಾ ಟೀಕೆ ಟಿಪ್ಪಣಿ ಮಾಡೋದಾಗಲಿ ಯಾವುದೂ ಇಲ್ಲ ಅವ್ರು 11 ಗಂಟೆಗೆ ಏನೋ ಹೇಳ್ತೀವಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದಾರೆ ಈಗ ನಾವು ಸೇಮ್ ಅವ್ರ ಮೀಟಿಂಗ್ ಒಂದು ಇದೆ ನಮ್ಮದು ಈ 10 ಗಂಟೆಗೆ ನಾವು ಮೀಟಿಂಗ್ ಸೇರಿಕೊಂಡು ಈಗಾಗಲೇ ರಾಜ್ಯದಲ್ಲಿ ಬಸ್ಗಳು ಪ್ರಾರಂಭ ಆಗಿದೆ ಅನೇಕ ಕಡೆ ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಪ್ರಾರಂಭ ಆಗಿದ್ದಾವೆ ಬಿಎಂಟಿಸಿದಲ್ಲೂ ಕೆಲವೊಂದು ಸೀಟುಗಳೆಲ್ಲ ಕಡೆ ಚಾಲೂ ಆಗಿದ್ದಾವೆ ಇಂಥ ಸಂದರ್ಭದಲ್ಲಿ ನಮ್ಮ ನೌಕರರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಸಂಚಾರವನ್ನು ಪ್ರಾರಂಭ ಮಾಡಿದ್ದಕ್ಕೆ ನಾನು ನಮ್ಮ ಕಾರ್ಮಿಕರ ಡ್ರೈವರ್ ಇರ್ಬೋದು ಕಂಡಕ್ಟರ್ಗಳಿರ್ಬೋದು ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಸರ್ ನಿನ್ನೆ ನಿನ್ನೆ ಯೂ ಟರ್ನ್ ಹೊಡೆದಿದ್ರು ಮತ್ತು ಬೆಳಗ್ಗೆ ನೋಡಿದರೆ ಇಲ್ಲ ನಾವು ವಾಪಸ್ ಪಡಿತೀವಿ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅವರಲ್ಲೇ ಗೊಂದಲ ಇದೆಯಾ ಅಂತ ಹೇಳಿ ಸಂಘಟನೆಗಳಲ್ಲೇ ಗೊಂದಲ ಇದೆಯಾ ಅಂತ ಈಗ ಯಾವುದು ಚರ್ಚೆ ಬೇಡ ಅವರು ಘೋಷಣೆ ಮಾಡಲಿ ಘೋಷಣೆ ಆದಮೇಲೇನೂ ಅದಕ್ಕೊಂದು ರಿಯಾಕ್ಷನ್ ಕೊಡ್ತೀವಿ ಸರ್ ಇನ್ನೊಂದು ಸರ್ ಈಗ ಸರ್ಕಾರಿ ನೌಕರರನ್ನ ಮಾಡೋ ಭರವಸೆ ಕೊಟ್ಟಿದ್ದಾರೆ ಅನ್ನುವಂತ ಸುದ್ದಿಗಳು ಬರ್ತಿದ್ದಾವೆ ಅದೆಷ್ಟು ಮಟ್ಟಿಗೆ ಸರಿ ನೋಡಿ ನಿಮಗೆ ನಾನು ಸ್ಪಷ್ಟವಾಗಿ ಹೇಳಿದೆ ಹೌದು ಅವರು ಏನಾದ್ರೂ ಹೇಳ್ಕೊಳ್ಳಿ ಆ ವಿಚಾರವಾಗಿಲ್ಲ ಅವ್ರು ನೋಡಿ 10 ಬೇಡಿಕೆ ಇಟ್ಟಿದ್ರು 10ರಲ್ಲಿ 9 ಬೇಡಿಕೆನ ನಾವು ಇರಿಸಿ ಅದು ಮಾತ್ರ ಮಾಡೋಕ್ಕಾಗಲ್ಲ ಅದು ಮಾಡೋದ್ರಿಂದ ಇಡೀ ರಾಜ್ಯಕ್ಕೆ ಬಹಳ ದೊಡ್ಡ ಹಣಕಾಸಿನ ಹೊರೆ ಬರುತ್ತೆ ಇದು ಒಂದೇ ಅಲ್ಲ ಇದು ಒಂದೇ ಇದ್ದಿದ್ರೆ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ಬೋದು ಸುಮಾರು 30-40 ನಿಗಮಗಳಿದ್ದಾವೆ ನಾಳೆ ಕ್ಯೂದಲ್ಲಿದ್ದಾರೆ ಅವರೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಯಾವ ಥರದಿಂದ ಬೇಡಿಕೆಗಳನ್ನು ಕೇಳಬೇಕು ಅಂತೇಳಿ ಒಂದಕ್ಕೆ ಕೊಟ್ಟರೆ ಎಲ್ಲೋ ಹೋಗುತ್ತೆ ಅದರಿಂದ ಇಡೀ ರಾಜ್ಯದ ಒಂದು ಹಣಕಾಸಿನ ಮೇಲೆ ಭಾಳ ದೊಡ್ಡ ದುಷ್ಪರಿಣಾಮವಾಗಿ ಅಭಿವೃದ್ಧಿಯೇ ನಿಲ್ಲುವಂಥ ಒಂದು ಸಂದರ್ಭ ಬರ್ಬೋದು ನೀವು ಕೇಳಿದ್ದೀರಿ ಮೊನ್ನೆ ನಾನು ವಿರೋಧ ಪಕ್ಷ ನಾಯಕರನ್ನು ನಾನು ಫೋನ್ ಮಾಡಿದಾಗ ನಾನು ಅವ್ರು ಕೇಳಿದೆ ಯಾಕಂದರೆ ಅವರು ಹಿರಿಯರು ಹಣಕಾಸಿನ ಇಲಾಖೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರತಕ್ಕಂಥ ಅವ್ರನ್ನ ಕೇಳಿದಾಗ ಅವರು ಆದಂತ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಉಳಿದದ್ರ ಬಗ್ಗೆ ನೀವು ಚರ್ಚೆ ಮಾಡಿಕೊಂಡು ಬಗೆಹರಿಸ್ಬೋದು ಆದರೆ ಖಾಯಂ ಮಾಡೋದ್ರ ಬಗ್ಗೆ ಅದು ಪಾಸಿಬಲ್ ಇಲ್ಲ ಅಂತ ಹೇಳಿದ್ರು ಅಂದರೆ ಅನುಭವ ಇದ್ದವರಿಗೆ ಅದು ಗೊತ್ತಾಗುತ್ತೆ ಈ ಅನುಭವ ಇಲ್ಲದವರಿಗೆ ಅದು ಅರ್ಥ ಆಗಲ್ಲ ಸುಮ್ಮನೆ ಯಾರನ್ನಾರೇ ಪ್ರಚೋದನೆ ಮಾಡಿ ಹೇಳಿಕೆ ಕೊಟ್ಟು ನಿಮ್ಮ ಜೊತೆಗೆ ನಾವಿದ್ದೀವಿ ಹಾಗೆ ಹೀಗೆ ರಾಜಕೀಯ ಮಾತುಗಳನ್ನು ಹೇಳ್ಬೋದು ಅಷ್ಟೇ ಹೊರತಾಗಿ ಹಣಕಾಸಿನ ಇಲಾಖೆ ಅನುಭವ ಇರ್ತಕ್ಕಂಥವ್ರು ಅದನ್ನು ಹೇಳಕ್ಕೆ ಸಾಧ್ಯ ಚಂದ್ರಶೇಖರ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ ಕೋಡಿಹಳ್ಳಿ ಚಂದ್ರಶೇಖರ್ಗೆ ಸರ್ಕಾರ ಭಯ ಬೀಳ್ತಿದೆ ಅದಕ್ಕೆ 4 ದಿನ ಆದರೂ ಕೂಡ ಅವ್ರನ್ನ ಮುಟ್ಟಿಲ್ಲ ಏನು ಸಂಬಂಧ ಏನು ನಮಗೆ ಅವ್ರಿಗೆ ನಾವು ನಮ್ಮ ಅಲ್ಲ ನಮ್ಮ ನೌಕರರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ ನಾವು ನಮಗೆ ನೌಕರರ ಜೊತೆಗೆ ಸಂಧಾನ ನಡೆದಿದೆ ಅವರಿಗೆ ನಮಗೆ ಯಾವುದೇ ಥರದ ಸಂಬಂಧ ಇಲ್ಲ ಸಪೋರ್ಟ್ ಮಾಡಿದ್ರು ಸರ್ಕಾರನೇ ಟಾರ್ಗೆಟ್ ಮಾಡಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ರೈತರ ನಾಯಕರು ಈಗ ಬಂದು ಸಾರಿಗೆ ನಾಯಕರಾಗಿದ್ದಾರೆ ಅದು ಗೊತ್ತಾಗುತ್ತೆ ಸರ್ ಈಗ ಸಿಎಂ ಹತ್ರ ಇದೇ ವಿಚಾರವಾಗಿ ಸಭೆ ಇದೆ ಸರ್ ಬೇರೆ ಬೇರೆ ಇದೂ ಇದೆ ಬೇರೆ ಬೇರೆನೂ ಇದೆ ಅಂದ್ರೆ ಇವತ್ತು ಏನಾದ್ರು ವಿಶ್ವಾಸ ಇದೆ ಸರ್ ನಿಮ್ಮ ನೌಕರರು ಸೇವೆಯನ್ನ ಮಾಡ್ತಾರೆ ಅಂತ ಹೇಳಿ ನಾನು ನಿನ್ನೆನೂ ಹೇಳಿದ್ದೀನಿ ನಿನ್ನೆ ರಾತ್ರಿ ನಾ ಕರೆ ಕೊಟ್ಟದ್ದಕ್ಕೆ ಈಗಾಗಲೇ ಅನೇಕ ಕಡೆ ನಮ್ಮ ಸಿಬ್ಬಂದಿಯವರು ಕಾರ್ಯ ಪ್ರಾರಂಭ ಮಾಡಿದ್ದಾರೆ ನಾವು ಈಗಲೂ ಹೇಳ್ತೀನಿ ಯಾರ ಮಾತಿಗೂ ಕಿವಿ ಕೊಡಲಾರ್ದೇನೆ ನಿಮಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ಸರ್ಕಾರ ನೋಡ್ಕೊಳುತ್ತೆ ನೀವು ಇನ್ನೂ ಯಾರ್ಯಾರು ಒಳಗಡೆ ಇದ್ದೀರಿ ಹೊರಗಡೆ ಬನ್ನಿ ಕೆಲಸ ಪ್ರಾರಂಭ ಮಾಡಿರಿ ಅಂತೇಳಿ ಈಗಲೂ ಕೂಡ ನಮ್ಮ ಕಾರ್ಮಿಕ ವರ್ಗದವರಿಗೆ ಎಲ್ಲ ಶ್ರಮಿಕರಿಗೂ ನಾನು ವಿನಂತಿಯನ್ನು ಮಾಡ್ಕೋತೀನಿ ಚಾಲಕರಿರ್ಬೋದು ನಿರ್ವಾಹಕರಿರ್ಬೋದು ಮೆಕ್ಯಾನಿಕಲ್ ಇರ್ಬೋದು ಎಲ್ಲ ಬಂದು ನೀವು ಕೆಲಸಗಳನ್ನು ಪ್ರಾರಂಭ ಮಾಡಿರಿ ಅಂತೇಳಿ ಈಗಲೂ ಕೂಡ ಯೂಟರ್ ನೋಡಿದ್ಬಿಟ್ರೆ ಈಗ ಅಲ್ಲೋಗಿ ಯೂಟರ್ ಯಾಕಂದ್ರೆ ರಾತ್ರಿ ನಿಮ್ಮ ಜೊತೆ ಮಾತಾಡಿನೇ ಹೋಗಿ ಯೂಟರ್ ನೋಡಿದ್ದಾರೆ ಈಗ ಹೇಳ್ಬಿಟ್ಟು ಮತ್ತೆ ಯೂಟರ್ ನೋಡಿದ್ರೆ ಸರ್ಕಾರ ಕೇಳೋದು ಕೊನೆ ಅಸ್ತ್ರ ಎಸ್ಮಾ ಅದು ಜಾರಿ ಆಗುತ್ತಾ ಅದು ಅದ್ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಸರ್ಕಾರಕ್ಕೆ ಅಂತ ಆ ಪ್ರಸಂಗ ಬರಲ್ಲ ಅಂತ ನನಗೊಂದು ಆತ್ಮವಿಶ್ವಾಸ ಇದೆ ಯಾಕಂದ್ರೆ ಈಗಾಗಲೇ ನಮ್ಮ ಸಿಬ್ಬಂದಿಯವರು ಕೆಲಸ ಪ್ರಾರಂಭ ಮಾಡಿದ್ದಾರೆ ಕೆಲಸ ಪ್ರಾರಂಭ ಮಾಡಿದಾಗ ಆ ಅಸ್ತ್ರ ಅದು ಬ್ರಹ್ಮಾಸ್ತ್ರ ಅದು ಅದನ್ನ ಅವಶ್ಯಕತೆ ಇಲ್ಲ ಈಗ ಮಾಡಲಿಕ್ಕೆ ನಮಗೆ ನಮ್ಮ ನೌಕರ ಮೇಲೆ ನಮ್ಮ ಸಿಬ್ಬಂದಿಗಳ ಮೇಲೆ ನನಗೆ ಸಂಪೂರ್ಣ ಭರವಸೆ ಅದು ಅವ್ರ ಮ್ಯಾಗೆ ವಿಶ್ವಾಸ ಇದೆ ನಿನ್ನೆ ಕರೆ ಕೊಟ್ಟದಕ್ಕೆ ಈಗ ಪ್ರಾರಂಭ ಮಾಡಿದರೆ ಇನ್ನು ಮುಂದೆ ಎಲ್ಲನೂ ಪ್ರಾರಂಭ ನಾ ಏನಿಲ್ಲಪ್ಪ ಬಂದು 10-11 ಗಂಟೆಗೆ ನಮ್ಮ ಸಿಎಂ ಜೊತೆ
ಮುಖದಲ್ಲಿ ಆ ಕಳೆ ಕಾಣ್ತಿದೆ ಅಂತ. ಯಾವಾಗರೆ ನಾನು ಸಪ್ಪು ಮುಖ ಇದ್ದು ನೋಡಿ ಸರ್. ಕೋಡಿಹಳ್ಳಿ ಚಂದ್ರಶೇಖರ್ ಎಂಟ್ರಿ ಆಗಿರೋದು ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ ಸರ್, ನಿಮ್ ನೇರವಾಗಿ ಹೇಳ್ಬಿಡಿ ಸರ್. ಯಾಕೆ ನಿಮಗೆ ಅನ್ಸಲ್ವಾ? ಓಪನ್ ಆಗಿದೆ ರಾಜಕೀಯ ಪ್ರೇರಿತ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಇದರಲ್ಲಿ ಏನ್ ಮುಚ್ಚು ಮರಿ? ನಾನು ಎಲ್ಲದಕ್ಕಿಂತಲೂ ನಿಮ್ಮ ಮಾಧ್ಯಮದವರಿಗೆ ಅಭಿನಂದನೆ ಹೇಳ್ತೇನೆ. ಜನರ ಭಾವನೆಯನ್ನ ನೀವು ರಾಜ್ಯಕ್ಕೆ ಮರು ಪ್ರಸಾರ ಮಾಡಿ ತೋರಿಸಿದ್ರಲ್ಲ, ಅದರಿಂದ ಇದೆಲ್ಲೂ ಕೂಡ ಆಗಲಿಕ್ಕೆ ಸಾಧ್ಯ ಆಯಿತು. ಅದು ನಿಮಗೂ ಶ್ರೇಯಸ್ಸು ಸಿಗ್ತದೆ ಅಂತಕ್ಕಂಥದ್ದು. ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರಿಗೆ ಏನಾದರೂ ಎಚ್ಚರಿಕೆ ಕೊಡ್ತೀರಾ, ಏನಾದರೂ ಹೇಳ್ತೀರಾ? ಹೋಗಲಿ, ಈಗ ಯಾವುದೂ ಕೂಡ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಂಗಿಲ್ಲ.